ಇಂಥ ನಟರುಗಳು ಯಾವತ್ತೂ ತುಂಬ ಚೆನ್ನಾಗಿರ್ತಾರೆ, ಆರ್ಥಿಕವಾಗಿ ಎಲ್ಲ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿರ್ತಾರೆ. ನಮ್ಮಲ್ಲಿ ತುಂಬ ಕಷ್ಟ, ಎಲ್ಲೋ ಒಂದಿಬ್ಬರು ಒಂದು 100 to 10 ಚೆನ್ನಾಗಿರ್ತಾರೆ ಅವಕಾಶಗಳಿದೆ, ಅವರು ಅವಕಾಶ ವಂಚಿತರಾಗಿ ಎಲ್ಲೋ ಒಂದು ಕಡೆ ಮನೇಲಿ ಕೂತ್ಕೊಳ್ಳೋಂಥ ಸ್ಥಿತಿ ಬಂದಿರುತ್ತೆ. ಅದ್ರ ಜೊತೆಗೆ ಕಾಯಿಲೆನೂ ಕೂಡ ಜಾಸ್ತಿ ಆದಾಗ ಅದು ಒಂಟಿಯಾಗಿರ್ತಾರೆ, ಯಾರು ನೋಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಸ್ಥಿತಿ ನಮ್ಮ ಕಲಾವಿದರಿಗೆ ಬರಬಾರ್ದು. ನಮ್ಮಲ್ಲಿ ಕಲಾವಿದರುಗಳು ತುಂಬ ಜನ ಇದ್ದಾರೆ, ದಯವಿಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಒಂದು ಕನಿಷ್ಠ ಜವಾಬ್ದಾರಿನ ವಹಿಸ್ಬೇಕು. ಅದು ಕೈ ಮೀರಿದ್ರೆ ಭಗವಂತರ ಕೃಪೆ, ಎಷ್ಟು ದಿನ ಬದುಕೋಕ್ಕಾಗ್ತೋ ಅಷ್ಟು ದಿನ ನಾವು ಬದುಕ್ತೀವಿ. ಬದುಕಿನ ಎಷ್ಟು ಅವಧಿ ಇರುತ್ತೆ ಅಲ್ಲಿವರೆಗೂ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸನ ಮಾಡೋಣ ಅಂತ ನಾನು ಕೇಳ್ಕೊತೀನಿ. ಭಗವಂತ ಆ ಕುಟುಂಬಕ್ಕೆ ಆ ನಷ್ಟವನ್ನು ಕೊರಿಸುವಂಥ ಶಕ್ತಿ ಕೊಡಲಿ. ಚಿತ್ರರಂಗಕ್ಕೂ ಇಂಥ ಒಂದು ಕ್ಯಾರೆಕ್ಟ್ರು, ಯಾವುದೇ ಒಂದು ಸಿನಿಮಾದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟ್ರ್ ಇರಬೇಕು. ಮೋಹನ್ ಜುನೇಜಾ ಅಂತ ಒಂದು ಕ್ಯಾರೆಕ್ಟ್ರು ಮಾಡುವಂಥ ಒಬ್ಬ ವ್ಯಕ್ತಿ, ನನಗೊಂದ್ಸರ್ತಿ ಯಾರೋ ಒಂದ್ಸರಿ ಆ್ಯಡ್ ಮಾಡುವಾಗ ಕೇಳಿದ್ರು, ಸರ್ ಒಬ್ಬರು ಡ್ರೈವಿಂಗ್ ಗೊತ್ತಿರುವಂಥವ್ರು ಒಂಥರ ಖರಾಬ್ ಆಗಿರಬೇಕು, ಯಾರಾದರೂ ನಿಮ್ಮ ಸ್ನೇಹಿತರು ಆರ್ಟಿಸ್ಟ್ಗಳಿದ್ರೆ ಒಂಚೂರು ಹೇಳಿ ಸರ್ ಅವ್ರನ್ನ ಇದು ಮಾಡ್ತೀವಿ. ನಾನು ಇವ್ರು ಕೇಳಿದೆ ಆ ಥರ ಏನು ಏನೋ ನೀನೇ ಆ್ಯಡ್ಗಳು ಮಾಡ್ತಿರ್ತೀಯ ನಮಗೇನು ಹೇಳಲ್ಲ ಅಂದಾಗ ಚಕ್ಕಂತ ನೆನಪಾಯಿತು. ನಾನು ಮೋಹನ್ ಜುನೇಜಿಂಗ್ ಹೇಳಿದೆ, ಹೇಳಿದಾಗ ಅವನೆಲ್ಲೋ ಬೇರೆ ಕಡೆ ಶೂಟಿಂಗಲ್ಲಿದ್ದ, ದೂರದಲ್ಲಿ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಬುಲೆಟ್ ಪ್ರಕಾಶ್, ಬುಲೆಟ್ ಪ್ರಕಾಶ್ ಬುಡ್ದಲ್ಲಿ ಅವ್ನಿಗೆ ಅವನು ಮಾಡಿದ್ರು. ಈ ಥರ ನೋಡಿ ಕಲಾವಿದರುಗಳು ಇರ್ತವೆ, ಕಲಾವಿದರುಗಳಿಗೆ ಒಂದೊಂದು ಪಾತ್ರ ಸೀಮಿತವಾಗಿರ್ತದೆ. ಆ ಥರ ಅವ್ರದ್ದೇ ಆದಂಥ ಒಂದು ವಿಶಿಷ್ಟವಾದ ಅಭಿನಯದ ಮೂಲಕ ಅದನ್ನು ಅವರು ಐಡೆಂಟಿಟಿನ ಉಳಿಸ್ಕೊಂಡಿರ್ತಾರೆ. ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರಬುದ್ಧವಾದಂಥ ಆಮೇಲೆ ಒಳ್ಳೆಯ ಬರವಣಿಗೆ ಇದ್ದಂಥ ನಟ ಅಂತಂದರೆ ಮೋಹನ್ ಜುನೇಜ. ನಾವು ಮರೆಯೋಕ್ಕಾಗಲ್ಲ, ನಾವು ಸುಮಾರು 140 ಎಪಿಸೋಡ್ ವೀರಪ್ಪನನ್ನು ಮಾಡುವಾಗ ಪ್ರತಿದಿನ ಇಬ್ಬರೂ ಕೆಲಸ ಮಾಡ್ತಾಯಿದ್ವಿ. ನಾ ಕಮಲನವರು ಇದ್ದರು, ಪ್ರತಿದಿನ ಬೆಳಗ್ಗೆ ಗಾಡಿ ಹತ್ತಿರ ರಾತ್ರಿ ಬಂದು ಮನೆ ತಲುಪಿದ್ವಿ. ಆ ಎಲ್ಲ ಒಳ್ಳೆಯ ಕ್ಷಣಗಳನ್ನು ನಾವು ಮರೆಯೋದಕ್ಕೆ ಆಗಲ್ಲ. ಆಮೇಲೆ ಆ ಒಂದು ಕ್ರಿಯೇಟಿವಿಟಿ, ಆ ಒಂದು ಪ್ರಬುದ್ಧತೆ ಮೋಹನ್ ಜುನೇಜಲ್ಲಿ ಅಂತ ಒಂದು ನಟ ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ನಟ ಅಪಾರವಾದ, ನಾವು ಒಬ್ಬ ನಾಯಕ ನಟನ ಕರ್ಕೊಂಡೋಗ ಪ್ರೊಡ್ಯೂಸರ್ಗೆ ಮತ್ತೊಂದಕ್ಕೆ ಅವ್ರಿಗೆ ಫೈನಾನ್ಷಿಯಲ್ ಆಗಿ ನಟ ಆಯಿತು ಇಂಡಸ್ಟ್ರಿಗೆ, ಅದನ್ನು ಚಿಕ್ಕ ನಟ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಚಿತ್ರ ಮೂಡ್ ಬರಬೇಕು ಅಂತಂದರೆ ಒಂದು ಉಪ್ಪಿನಕಾಯಿ ಇಂಪಾರ್ಟೆಂಟ್, ಒಂದು ಸಣ್ಣ ಪಾತ್ರಧಾರಿನೂ ಕೂಡ ಇಂಪಾರ್ಟೆಂಟ್. ಆ ಒಂದು ಉಪ್ಪಿನಕಾಯಿ ನಾವು ಕಳ್ಕೊಂಡಿದ್ದೀವಿ. ಆ ಉಪ್ಪಿನಕಾಯಿ ಸುಮಾರು ಜನ ಉಪ್ಪಿನಕಾಯಿ ನಟರುಗಳು ಇರ್ತಾರೆ,